ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಫ್ರೈಡೇ ಸೆಕ್ಷುವಾಲಿಟಿ ಟಾಕ್ ನೆನ್ನೆ ಒಂದು ಲಾಸ್ಟ್ ಕೇಸು ಆ ಹುಡುಗ ಹೇಳ್ದ ಸರ್ ನನ್ನ ಬಗ್ಗೆ ಒಂದು ವೀಡಿಯೋ ಮಾಡಿ ನಂತರ ಎಷ್ಟೋ ಹುಡುಗರು ಒದ್ದಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಅವ್ರು ಖುಷಿಯಾಗಲಿ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ ಬಟ್ ಆ ಹುಡುಗನ ಪ್ರಾಬ್ಲಮ್ ಇದ್ದಿದ್ದು ಪೆನ್ನಿಸ್ ಸೈಜು ಸ್ಮಾಲ್ ಇದೆ ಅಂತೇಳಿ ಸೊ ಆ ಕೇಸ್ ಬಗ್ಗೆ ಒಂದು ಬ್ರೀಫಾಗಿ ಮಾಹಿತಿ ಕೊಡ್ತೇನೆ ನಮ್ಮ ವಿಡಿಯೋದಲ್ಲಿ ಒಂದು ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮತ್ತು ಪೆನ್ನಿಸ್ ಮತ್ತು ವ್ಯಜೆನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ ಬ್ರೀಫ್ ಮಾಹಿತಿ ಇರುತ್ತೆ ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸೊ ಈ ಕೇಸಿಗೆ ಬಂದರೆ ಈ ಹುಡುಗನಿಗೊಂದು ತರ್ಟಿ ಇಯರ್ಸ್ ಮ್ಯಾರೇಜ್ ಫಿಕ್ಸ್ ಆಗಿದೆ ಅವನಿಗೊಂದು ನಾಲ್ಕರಿಂದ ಐದು ವರ್ಷದಿಂದ ಒಂದು ಭಯ ಇದೆ ಪೆನ್ನಿಸ್ ಸೈಜು ಸ್ಮಾಲ್ ಇದೆಯೇನೋ ಅಂತೇಳಿ ಈ ಭಯ ಶುರು ಆಗಿದ್ದವನಿಗೆ ಆಲ್ಮೋಸ್ಟ್ ಐದರಿಂದ ಆರು ವರ್ಷದ ಹಿಂದೆ ಯಾವಾಗ ಅಂದರೆ ಒಂದು ಟ್ರಿಪ್ ಅಂತ ಹೋಗಿದ್ದಾರೆ ಹುಡುಗರು ಆ ಒಂದು ನಾಲ್ಕೈದು ಜನ ಹುಡುಗರು ಮಂಗಳೂರ ಹತ್ರ ಒಂದು ಬೀಚ್ಗೆ ಅಂತ ಹೋಗಿದ್ದಾರೆ ಸ್ನಾನ ಮಾಡಿದ್ದಾರೆ ಸ್ನಾನ ಮಾಡಿ ಹೊರಗಡೆ ಬಂದಾಗ ಒಂದು ಮೈ ಒರೆಸ್ಕೋಬೇಕಾರೆ ಈ ಹುಡುಗ ಏನು ಮಾಡಿದಾನೆ ಒಂದು ಇಬ್ಬರು ಫ್ರೆಂಡ್ಸು ಪೆನ್ನಿಸ್ಸನ್ನು ಅವ್ರಿಗೆ ಗೊತ್ತಿಲ್ಲದಂಗೆ ಅಬ್ಸರ್ವ್ ಮಾಡಿದಾನೆ ತಕ್ಷಣ ಅವನಿಗೆ ಶಾಕ್ ಆಗಿದೆ ಅವ್ರ ಪೆನ್ನಿಸ್ ಉದ್ದ ಇದೆ ನನ್ನ ಪೆನ್ನಿಸ್ ಸ್ಮಾಲ್ ಇದೆ ಸಣ್ಣದಾಗಿ ಭಯ ಶುರು ಆಗಿದೆ ಒಂದು ಒಂದು ತಿಂಗಳಿಂದ ಎರಡು ತಿಂಗಳು ತುಂಬಾ ಒದ್ದಾಡಿದ್ದಾನೆ ಕೆಲ್ಸದ ಒತ್ತಡ ಅಥವಾ ಫೈನಾನ್ಷಿಯಲ್ ಟೆನ್ಷನ್ನು ಇವುಗಳಿಂದ ಇವನು ಆ ಬ್ಯುಸಿಲಿ ಇದ್ಬಿಟ್ಟ ಆದ್ರೂ ಅವನಿಗೆ ಪದೇ ಪದೇ ಅದು ಒಂದು ಸಣ್ಣದಾಗ ಒಂದು ಅಳಕಿತ್ತು ಓ ನಂದು ಪೆನ್ನಿಸ್ ಸಣ್ಣದಿದೆ ಸೊ ಮದುವೆ ಆದರೆ ತುಂಬ ಕಷ್ಟ ಆಗುತ್ತೆ ಆ ಭಯ ಅವನಲ್ಲಿ ಇನ್ನೂ ಇದ್ದೇ ಇತ್ತು ಲಾಸ್ಟ್ ಸಿಕ್ಸ್ ಮಂತ್ಸ್ ಏನಾಯಿತು ಅವ್ರ ಪೇರೆಂಟ್ಸು ಫೋರ್ಸಬಲಿ ಒಂದು ಮ್ಯಾರೇಜ್ ಅಂತೇಳಿ ಫಿಕ್ಸ್ ಮಾಡಿದರು ತುಂಬಾ ಜಗಳ ಆಡ್ದ ಅಪ್ಪ ಅಮ್ಮನ ಹತ್ರ ರಿಲೇಷನ್ ಹತ್ರ ಬಟ್ ಅವ್ರ ತಂದೆ ಒಂದೇ ಹೇಳಿದ್ದು ಈ ಸಂಬಂಧ ಚೆನ್ನಾಗಿದೆ ನಿನಗೆ ಕರೆಕ್ಟಾಗಿದೆ ನೀನು ಮದುವೆ ಆಗಲೇಬೇಕು ಅಂತೇಳಿ ಅವ್ರ ತಂದೆ ಬಿಡ್ದಂಗೆ ಎಂಗೇಜ್ಮೆಂಟು ಮಾಡಿದರು ಅವಾಗ ಒಂದು ಮನಸ್ಸಲ್ಲಿ ಇನ್ನೂ ಭಯ ಜಾಸ್ತಿ ಆಯಿತು ಸೊ ಅವಾಗ ಡಿಸೈಡ್ ಮಾಡಿದೆ ನಾನಿನ್ನ ಡಾಕ್ಟ್ರ ಹತ್ರ ಹೋಗೋದು ಒಳ್ಳೇದು ನಂದು ಏನೇ ಪ್ರಾಬ್ಲಮ್ ಇದ್ದರೂ ಸರಿಪಡಿಸ್ಕೋಬೇಕು ಅಂತೇಳಿ ಅವಾಗ ನನ್ನ ಹತ್ರ ಬಂದ ಸೊ ಬಂದಾಗ ಅವನು ಇಷ್ಟೇ ಹೇಳಿದ್ದು ಸರ್ ನನ್ನ ಪೆನ್ನಿಸ್ಸು ಸಣ್ಣದಿದೆ ನಾನು ಮದುವೆ ಆಗಬೇಕು ಮದುವೆ ಫಿಕ್ಸ್ ಆಗಿದೆ ನನಗೆ ಏನಾದರೂ ಮಾಡಿ ಎಲ್ಪ್ ಮಾಡಿ ಅಂತೇಳಿ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿದೆ ಹೇಳಿದೆ ನಿನ್ನ ಸೈಜ್ ನಾರ್ಮಲ್ ಇದೆ ಅಂತೇಳಿ ಆದರೂ ಅವನ ಒಂದು ಸಂಶಯ ಇದ್ದೇ ಇತ್ತು ಸೊ ಇನ್ವೆಸ್ಟಿಗೇಷನ್ ಮಾಡಿಸ್ದೆ ಅಂದರೆ ಒಂದು ಸ್ಕ್ಯಾನಿಂಗು ಮತ್ತು ಬ್ಲಡ್ ಟೆಸ್ಟ್ ಎಲ್ಲ ಸೊ ಎವ್ರಿಥಿಂಗ್ ನಾರ್ಮಲ್ ಇತ್ತು ಸೊ ಆದರೂ ಅವನಿಗೆ ಭಯ ಇದ್ದೇ ಇತ್ತು ಸೊ ಏನು ಮಾಡಿದೆ ರೆಗ್ಯುಲರ್ ನೀನು ಸೆಷನಿಗೆ ಬರಬೇಕು ಸೈಕೋ ಸೈಕೋಸೆಕ್ಷುವಲ್ ಥೆರಪಿ ಅಂತಿರುತ್ತೆ ಕಾಗ್ನೆಟಿವ್ ಬಿಹೇವಿಯರ್ ಥೆರಪಿ ಇರುತ್ತೆ ವೀಕ್ಲಿ ಒಂದು ಸರಿ ಬರಬೇಕು ಅಂತೇಳಿ ಸೊ ಫೋರ್ ವೀಕ್ಸು ರೆಗ್ಯುಲರಾಗಿ ಬಂದು ಸೊ ಒಂದು ಲೆವೆಲಿಗೆ ಅವನಿಗೆ ಕಂಫರ್ಟಬಲ್ ಆಯಿತು ನೆನ್ನೆ ಏನಿದೆ ಅದು ಲಾಸ್ಟ್ ಸೆಷನ್ ಇತ್ತು ತುಂಬಾ ಖುಷಿಯಾದ ತುಂಬ ಒಂಥರ ಅವನಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಸೊ ಇಷ್ಟೇ ಹೇಳಿದ್ದು ಸರ್ ನಂತರ ಹುಡುಗರು ತುಂಬ ಒದ್ದಾಡ್ತಿರ್ತಾರೆ ಸೊ ಅವರು ನಂತರ ಈಗ ನಾಲ್ಕೈದು ವರ್ಷದಿಂದ ನಾನು ತುಂಬಾ ಒದ್ದಾಡಿದೆ ಕೆಲಸ ಮಾಡೋದು ಸರಿ ಆಗಲಿಲ್ಲ ಸಂಬಂಧಗಳು ಹಾಳಾಯಿತು ಪೇರೆಂಟ್ಸ್ ಹತ್ರ ಜಗಳ ಆಡದೆ ರಿಲೇಷನ್ಗಳ ಹತ್ರ ಜಗಳ ಆಡದೆ ಈ ಪ್ರಾಬ್ಲಮ್ ಬೇರೆ ಹುಡುಗರಿಗೆ ಆಗಬಾರ್ದು ಸೊ ನೀವು ನನ್ನ ಬಗ್ಗೆ ಒಂದು ವಿಡಿಯೋನೇ ಮಾಡಿ ಅಂತೇಳಿ ಖುಷಿಯಾಗಿ ನನ್ನ ಹೇಳೋದ ಸೊ ಫ್ರೆಂಡ್ಸ್ ತಮ್ಮ ಬಾಡೀಲಿ ಏನೇ ಚೇಂಜಸ್ ಇರ್ಬೋದು ಇರ್ಬೋದು ಯಾವುದೇ ಆರ್ಗನ್ನಲ್ಲಿ ಇರ್ಬೋದು ಆವಾಗ ಒಂದು ಡಾಕ್ಟ್ರ್ ಜೊತೆ ಡಿಸ್ಕಸ್ ಮಾಡೋದು ಒಳ್ಳೆಯದು ಈಗ ಪೆನ್ನಿಸ್ ಮಾಲ್ ಅಥವಾ ತನ್ನಲ್ಲಿ ಏನೋ ತೊಂದರೆ ಇದೆ ಅಂತೇಳಿ ಎಷ್ಟೋ ಹುಡುಗರು ಮ್ಯಾರೇಜನ್ನ ಪೋಸ್ಟ್ಪೋನ್ ಮಾಡ್ತಾರೆ ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ನಾನಿನ್ನು ದುಡಿಬೇಕು ನಾನಿನ್ನು ಮನೆ ಕಟ್ಸ್ಬೇಕು ಏನೇನೋ ರೀಸನ್ ಕೊಡೋದು ಪೇರೆಂಟ್ಸ್ ಹತ್ರ ಜಗಳ ಆಡೋದು ರಿಲೇಷನ್ ಹತ್ರ ಜಗಳ ಆಡೋದು ಎಷ್ಟೋ ಹುಡುಗರು ಇವನ್ ಎಂಗೇಜ್ಮೆಂಟ್ ಆದಮೇಲೆ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಸಫರ್ ಪಡೋರು ಇದ್ದಾರೆ ಸೊ ಇನ್ನೂ ಮುಂದೆ ಅಂದರೆ ಕೆಲವೊಬ್ರು ಎಕ್ಸ್ಟ್ರೀಮ್ ಸ್ಟೆಪ್ ಅಂದರೆ ಸುಸೈಡ್ ಮಾಡ್ಕೊಳ್ಳೋಕ್ಕೆ ಜಸ್ಟ್ ಒಂದು ತಮ್ಮಲ್ಲಿರೋವಂಥ ಒಂದು ಡೌಟನ್ನು ಕ್ಲಿಯರ್ ಮಾಡಿಕೊಂಡೆ ಸುಸೈಟಿಗೂ ಹೋಗುವಂಥ ಹುಡುಗರು ಇದ್ದಾರೆ ಜೊತೆಗೆ ಫ್ರೆಂಡ್ಸನ್ನು ಕೇಳೋದು ಕನ್ಫ್ಯೂಷನ್ ಆಗೋದು ಗೂಗಲ್ ಮಾಡೋದು ಇನ್ನೂ ಕನ್ಫ್ಯೂಷನ್ ಆಗೋದು ಇನ್ನೂ ಭಯಪಡೋದು ಇದು ತಪ್ಪು ತಮ್ಮಲ್ಲಿ ಏನೇ ತೊಂದರೆ ಇದ್ರೂ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಇದು ಇವತ್ತಿನ ನಮ್ಮ ವೀಡಿಯೋ ಇಲ್ಲಿ ತನಕ ನಮ್ಮ ವೀಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು